ಕಣ್ಣಿಗೆ ಕಾಣದಂತಹ ಒಂದು ವೈರಸ್ಸು ಇಡೀ ವಿಶ್ವವನ್ನೇ ವಿಶ್ವವನ್ನೇ ವಿಶ್ವ ಮಹಾಯುದ್ಧವಾಗಿ ಮೂರನೇ ವಿಶ್ವ ಯುದ್ಧವಾಗಿ ಪರಿವರ್ತಿಸಿದೆ ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಸರ್ಕಾರ ಏನು ಕರೆ ಕೊಟ್ಟಿದೆ ಅದಕ್ಕೆ ಹೂಗುಟ್ಟು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಎಲ್ಲ ಎಲ್ಲರ ಬಡವರ ಪರವಾಗಿ ಕೆಲಸ ಮಾಡ್ತಾಯಿದೆ ನಾವು ಇದನ್ನು ಒಟ್ಟಾಗಿ ಈ ವೈರಸ್ಸನ್ನು ಓಡಿಸ್ಬೇಕಾದ್ರೆ ಒಟ್ಟಾಗಿ ಒಗ್ಗಟ್ಟಾಗಿ ಸರ್ಕಾರದ ಏನು ಕರೆ ಕೊಟ್ಟಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಇದಾಗಲಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಈ ವೈರಸ್ಸನ್ನು ಓಡಿಸಬೇಕು ಇಲ್ಲಾಂದರೆ ನಮ್ಮ ಪ್ರಪಂಚ ಮುಳುಗಿ ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಆದ್ದರಿಂದ ನಾನು ಎಲ್ಲ ಜನತೆಗೆ ಮಧುಗಿರಿ ತಾಲೂಕಿನ ಜನತೆಗೆ ನನ್ನ ಜೆ ಎಸ್ ಎನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನನ್ನ ಕೈಲಾಜ ಸಹಾಯವನ್ನು ನಾನು ಈ ದಿವಸ ಆರು ಸಾವಿರ ಬಡ ಮ ಬಡ ಜನರಿಗೆ ನನ್ನ ಕೈಲಾಜ ಸಹಾಯವನ್ನು ಒಂದು ಆಹಾರ ಪದಾರ್ಥಗಳನ್ನು ಆ್ಯಂಡ್ ಅಂಗವಿಕಲರು ಕುರುಡ್ರು ಪಾಪ ಏನು ನಿರ್ಗತಿಕರು ಯಾವುದೋ ಒಂದು ನಮ್ಮ ಸೊಸೈಟಿಗೆ ಹೋಗ್ದಿರೇ ಮನೆಗಿರ್ತಾರಲ್ಲ ನಡ್ಕೊಂಡು ಹೋಗದಿರ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಆರು ಸಾವಿರ ಜನರಿಗೆ ಹುಡುಕಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಅವರಿಗೆ ಹೊಟ್ಟೆ ತುಂಬುವ ಕೆಲಸವನ್ನು ನಾನು ಈ ದಿವಸ ಮಾಡ್ತಾಯಿದ್ದೀನಿ ಮುಂದಿನ ದಿವಸಗಳು ಇನ್ನೂ ಒಂದೆರಡು ದಿವಸ ಕ ಸ್ವಲ್ಪ ಕಷ್ಟ ಆಗ್ಬೋದು ಆದ್ದರಿಂದ ಆ ಕಷ್ಟವನ್ನೆಲ್ಲ ನಾವು ಒಟ್ಟಿಗೆ ಇಟ್ಕೊಂಡು ಇಟ್ಟುಕೊಂಡು ಇಟ್ಕೊಂಡು ಯಾವುದೇ ರೀತಿಯ ತಾರತಮ್ಯ ಮಾಡದೆ ಈ ವೈರಸ್ಸನ್ನು ಓಡಿಸಬೇಕು ವಿಶ್ವವನ್ನು ಗೆಲ್ಲಬೇಕು ಭಾರತ ದೇಶವನ್ನು ಗೆಲ್ಲಬೇಕು ಅಂತ ಒಂದು ಸಂದೇಶವನ್ನು ನನ್ನ ಮಧುಗಿರಿ ತಾಲೂಕಿನ ಜನತೆಗೆ ನಾನು ನೀಡ್ತಾ ಇದ್ದೀನಿ ನಾನು ಈಗಾಗಲೇ ಮೂವತ್ತು ಸಾವಿರ ಮಾಸ್ಕ್ಗಳನ್ನು ಕೊಡ್ತಾ ಇದ್ದೀನಿ ಮತ್ತು ಮಧುಗಿರಿನ ಒಂದು ಭಾಗದಲ್ಲಿ ದಿವಸ ಇನ್ನೂರು ಜನಕ್ಕೆ ಊಟ ಕೊಡ್ತಾ ಇದ್ದೇನೆ ಅಂದರೆ ನಮ್ಮ ಕ್ಯಾಂಟೀನಲ್ಲಿ ಊಟ ತಗೊಂಡು ಪ್ರಿಪೇರ್ ಮಾಡಿಕೊಂಡು ಅವರ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ ಯಾರು ನಿರ್ಗತಿಗರು ಅಂದರೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇಲ್ದಿರೋರು ಓಡಾಡ್ತಾ ಓಡಾಡೋಕೆ ಆಗದಿರೋರು ಅವ್ರ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಸುಮಾರು ಇಪ್ಪತ್ತು ದಿವಸದಿಂದ ಐನೂರು ಜನಕ್ಕೆ ಊಟ ಉಪಚಾರ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಾನು ಆರು ಸಾವಿರ ಕಿಟ್ಗಳನ್ನು ಇಡೀ ತಾಲೂಕಿನ ಮೊದಲನೇ ಹಂತವಾಗಿ ಇಡೀ ತಾಲೂಕಿನ ಆದ್ಯಂತ ಇವತ್ತಿನ ದಿವಸ ಚಾಲನೆ ಕೊಟ್ಟಿದ್ದೀನಿ ಮಧುಗಿರಿ ನನ್ನ ಹುಟ್ಟೂರು ನಮ್ಮ ಹೈಡಿಯಳ್ಳಿ ನಮ್ಮ ಹುಟ್ಟೂರು ಆಗಿರೋದ್ರಿಂದ ಒಂದು ಸಹಾಯ ಮಾಡೋಣ ಅಂತೇಳಿ ನಾನು ಬಡ್ಸಿ